ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣದ ನಂತರ ಮತ್ತೆ ರಿವರ್ಸ್ ಆಪರೇಷನ್ಗೆ ಎನ್ಐಎ ಅಧಿಕಾರಿಗಳು ಸದ್ಯಕ್ಕೆ ಮುಂದಾಗ್ತಾ ಇದ್ದಾರೆ. ಬೀದರ್ ಬಳಿಕ ಈ ಶಂಕಿತನ ಮೂಮೆಂಟ್ ಸ್ಟಾಪ್ ಆದಂತೆ ಕಾಣ್ತಾ ಇದೆ, ಎಲ್ಲೂ ಕೂಡ ಪತ್ತೆ ಆಗ್ತಾ ಇಲ್ಲ. ಬಳ್ಳಾರಿಯನ್ನ ಸರ್ಚ್ ಮಾಡಿದ್ರು, ಬಳ್ಳಾರಿಯ ನಂತರ ಬೀದರ್ನು ಕೂಡ ಸರ್ಚ್ ಮಾಡಿದ್ರು, ತುಮಕೂರನ್ನ ಸರ್ಚ್ ಮಾಡಿದ್ರು, ಆದ್ರೆ ಬೀದರ್ನಲ್ಲಿ ಕೊನೆಯ ಬಾರಿಗೆ ಆತ ಕಾಣಿಸ್ಕೊಂಡಿದ್ದು. ಅದಾದ ನಂತರ ಆತ ಎಲ್ಲಿ ಹೋದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ. ರಿವರ್ಸ್ ಮೋಡ್ನಲ್ಲಿ ತನಿಖೆಯನ್ನ ನಡೆಸ್ತಾ ಇದೆ ಎನ್ಐಎ. ರಾಮೇಶ್ವರಂ ಕೆಫೆಯ ಒಂದು ತಿಂಗಳ ಡೇಟಾವನ್ನು ಕೂಡ ಪರಿಶೀಲನೆ ನಡೆಸಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಎನ್ಐಎ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿವರ್ಸ್ ಆಪರೇಷನ್ ನ ನಡೆಸೋದಕ್ಕೆ ಸದ್ಯಕ್ಕೆ ಮುಂದಾಗಿದ್ದಾರೆ, ಹಾಗಾದ್ರೆ ಯಾವ ರೀತಿಯಾಗಿ ಮಾಹಿತಿಯನ್ನ ಕಲೆ ಹಾಕಬಹುದು? ಸಂದೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈ ಬಾಂಬ್ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ರಿವರ್ಸ್ ಮೋಡ್ನಲ್ಲಿ ತನಿಖೆ ಮಾಡೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ, ಹಾಗಾದ್ರೆ ಆ ತನಿಖೆ ಹೇಗೆ ಸಾಗುತ್ತೆ? ಸಭಾ, ಈಗಾಗಲೇ ಎನ್ಐಎ ಅಧಿಕಾರಿಗಳು ಆರೋಪಿಯ ಒಂದು ಚಲನವಲನ ಅಥವಾ ಆತನ ಮೂವ್ಮೆಂಟ್ಸ್ ನ ಆಧಾರದ ಮೇಲೆ ಈಗಾಗಲೇ ಬಳ್ಳಾರಿಗೆ ತಲುಪಿದ್ರು. ಬಳ್ಳಾರಿಯಿಂದ ಆತ ಬೀದರ್ಗೆ ಹೋಗಿರುವ ಮಾಹಿತಿ ಲಭ್ಯವಾಗುತ್ತೆ. ಅದಾದ ಬಳಿಕ ಬೀದರ್ಗೆ ತೆರಳಿದ ನಂತರ ಅಲ್ಲಿಂದ ಯಾವುದೇ ರೀತಿಯ ಮೂವ್ಮೆಂಟ್ಸ್ ಗಳು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಸುಮಾರು 48 ಗಂಟೆಗಳ ಕಾಲ ಸಿಸಿಟಿವಿ ಪರಿಶೀಲನೆ ಮಾಡ್ತಾರೆ, ಜೊತೆಗೆ ಸಿಸಿ ಕ್ಯಾಮ್ರಾಗಳಾಗಿರ್ಬೋದು, ಜೊತೆಗೆ ಅಲ್ಲಿರುವಂತಹ ಬಸ್ ನಿಲ್ದಾಣದಲ್ಲಿರುವಂತಹ ಸಾಕಷ್ಟು ಜನರ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡೆದುಕೊಳ್ತಾರೆ. ಜೊತೆಗೆ ಆತನ ಮೂವ್ಮೆಂಟ್ಸ್ ನ ಕುರಿತಂತೆ ಎಷ್ಟೇ ಎನ್ಕ್ವೈರಿ ಮಾಡಿದ್ರು ಕೂಡ ಬೀದರ್ ನಿಂದ ಆಚೆಗೆ ಆತನ ಮೂಮೆಂಟ್ಸ್ ಗಳು ಈಗ ಲಭ್ಯವಾಗ್ತಾ ಇಲ್ಲ. ಹಾಗಾಗಿ ಈಗ ಸದ್ಯ ಎನ್ಐಎ ಅಧಿಕಾರಿಗಳು ರಿವರ್ಸ್ ಮೋಡ್ ಆಪರೇಷನ್ ಗೆ ಈಗ ಮುಂದಾಗಿರುವಂತದ್ದು. ಅಂದ್ರೆ ರಾಮೇಶ್ವರಂ ಕೆಫೆಯ ಅಷ್ಟು ಸಿಸಿಟಿವಿ ಫುಟೇಜ್ ಗಳನ್ನ ಒಂದು ತಿಂಗಳ ಬ್ಯಾಕ್ಅಪ್ ಏನಿರುತ್ತೆ ಆ ಒಂದು ತಿಂಗಳ ಬ್ಯಾಕ್ಅಪ್ ನಲ್ಲಿರುವಂತಹ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡಿ ಏನಾದ್ರೂ ಕೃತ್ಯ ಎಸ್ಕೋಕ್ಕೂ ಮುಂಚೆ ಆತ ಏನಾದ್ರೂ ರೆಕ್ಕಿ ಮಾಡಿದ್ನ, ಅಂದ್ರೆ ಪ್ರೀ ಪ್ಲಾನ್ ಮಾಡೋದಕ್ಕೆ ಆ ಒಂದು ಜಾಗಕ್ಕೆ ಬಂದು ಯಾವ್ದಾದ್ರು ಪ್ಲಾನ್ ಗಳನ್ನ ಮಾಡ್ಕೊಳ್ಳೋದಕ್ಕೆ ಬಂದು ಹೋಗಿದ್ನ, ಇದಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ವಿಡಿಯೋಸ್ ಗಳನ್ನ ಪರಿಶೀಲನೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ರಿವರ್ಸ್ ಆಪರೇಷನ್ ಅಂದ್ರೆ ಆ ರಾಮೇಶ್ವರಂ ಕೆಫೆಗೆ ಏನು ಕೃತ್ಯ ಎಸ್ಕೋದಕ್ಕೆ ಬಂದ, ಅಲ್ಲಿಗೆ ಹೇಗೆ ಬಂದ, ರಿವರ್ಸ್ ಆಪರೇಷನ್ ಅನ್ನ ಮಾಡ್ತಾ ಹೋಗ್ತಾರೆ. ರಾಮೇಶ್ವರಂ ಕೆಫೆಗೆ ಆತ ಎಲ್ಲಿಂದ ಬಂದ ಅನ್ನೋದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಆ ಒಂದು ಕೆಲಸದಲ್ಲಿ ಈಗ ಸದ್ಯ ಎನ್ಐಎ ಅಧಿಕಾರಿಗಳು ಕೂಡ ನಿರತರಾಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿರುವಂತದ್ದು ಆತ ಬೆಂಗಳೂರಿನಲ್ಲಿ 3 ದಿನಗಳ ಕಾಲ ತಂಗಿದ್ದ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ ಎನ್ಕ್ವೈರಿ ಸಂದರ್ಭದಲ್ಲಿ ಅಂತ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಆಗೋದಕ್ಕೂ 3 ದಿನಗಳ ಮುಂಚೆ ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲೇ ಆತ ತಂಗಿದ್ದ ಅನ್ನೋ ಮಾಹಿತಿಯನ್ನ ಎನ್ಐಎ ಅಧಿಕಾರಿಗಳು ಈಗ ಫೈಂಡ್ ಔಟ್ ಮಾಡಿದ್ದಾರೆ. ಹಾಗಾಗಿ ಈಗ ಸದ್ಯ ಆ ಒಂದು ಜಾಗದ ಕುರಿತಂತೆ ಪರಿಶೀಲನೆ ಅಥವಾ ಕಂಪ್ಲೀಟ್ ಆತ ಯಾವ ಒಂದು ಜಾಗದಿಂದ ಬಂದ, ಆತನ ಮೂಲ ಯಾವುದು ಅನ್ನೋದನ್ನ ಪತ್ತೆ ಹಚ್ಚಬೇಕು ಅಂದ್ರೆ ರಿವರ್ಸ್ ಆಪರೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಬೀದರ್ನ ಆಚೆಗೆ ಈಗ ಸದ್ಯ ಮೂಮೆಂಟ್ಸ್ ಗಳು ಕಾಣಿಸ್ತಾ ಇಲ್ಲ. ಹಾಗಾಗಿ ರಿವರ್ಸ್ ಆಪರೇಷನ್ ಮಾಡಿದ್ರೆ ಆತ ಎಲ್ಲಿಂದ ಬಂದ ಅನ್ನೋದು ಕೂಡ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕಾಗಿ ಈಗ ಸದ್ಯ ರಿವರ್ಸ್ ಆಪರೇಷನ್ ಅನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ವಾಸ್ತವ್ಯ ಹೂಡಿದ್ದ ಅನ್ನೋದು ಗೊತ್ತಾಗಿರೋದ್ರಿಂದ ಆ ಒಂದು ಜಾಗದ ಪರಿಶೀಲನೆಯನ್ನು ಮಾಡುವಂತ ಕೆಲಸವನ್ನ ಎನ್ಐಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸಭಾ, ರೈಟ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.